ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಕೆ ರಾಘುಟಳ್ಳಿ ಪ್ರೌಢಶಾಲೆಯಲ್ಲಿ 100 ಮಕ್ಕಳಿಗೆ ವ್ಯಾಕ್ಸಿನ್. ಚಿಂತಾಮಣಿ ತಾಲೂಕಿನ ಕೆ ರಾಘುಟಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕೋಡಗಲ್ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಡಿ ಗಿರೀಶ್ ರವರ ನೇತೃತ್ವದಲ್ಲಿ ಹಾಗೂ ಸಂಚಾರಿ ವೈದ್ಯಕೀಯ ಚಿಕಿತ್ಸಾ ಕೇಂದ್ರದ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಟಿ ಶಿವಕುಮಾರ್ ಅವರ ಉಪಸ್ಥಿತಿಯಲ್ಲಿ ಆರೋಗ್ಯ ಸಿಬ್ಬಂದಿ ಹಾಗೂ ಆಶಾ ಕಾರ್ಯಕರ್ತರು 15 ವರ್ಷ ಮೇಲ್ಪಟ್ಟ 9ನೇ ಹಾಗೂ 10ನೇ ತರಗತಿಯ ಸುಮಾರು 100 ಮಕ್ಕಳಿಗೆ ಕೊರೋನಾ ಲಸಿಕೆಯನ್ನು ಸೋಮವಾರ ಹಾಕಿದರು. ವೈದ್ಯಾಧಿಕಾರಿ ಡಾಕ್ಟರ್ ಡಿ ಗಿರೀಶ್ ಮಾತನಾಡಿ, ಮಕ್ಕಳಿಗೆ ಲಸಿಕೆಯ ಮಹತ್ವ ಹಾಗೂ ಲಸಿಕೆಯನ್ನು ಹಾಕಿಸಿಕೊಳ್ಳುವುದರಿಂದ ಆಗುವ ಪ್ರಯೋಜನಗಳು, ಮಕ್ಕಳಲ್ಲಿ ಅಡಗಿರುವ ಭಯವನ್ನು ಹೋಗಲಾಡಿಸಿ ಧೈರ್ಯ ತುಂಬಿದರು. ಇನ್ನು ಸಮಾರಂಭದ ಅಧ್ಯಕ್ಷತೆಯನ್ನು ಶಾಲಾ ಮುಖ್ಯ ಶಿಕ್ಷಕರಾದ ಸುಬ್ಬಿರೆಡ್ಡಿಯವರು ವಹಿಸಿದರು. ಕಾರ್ಯಕ್ರಮದಲ್ಲಿ ಶಿಕ್ಷಕರಾದ ಕೆ ಚಲಪತಿ ನಾಯ್ಡು, ಮಂಜುನಾಥ್ ಹಾರ್, ದೈಹಿಕ ಶಿಕ್ಷಕರಾದ ವಿಶ್ವನಾಥ್ ಬಾರಿಕರ್ ಸೇರಿದಂತೆ ಮತ್ತಿತರರು ಹಾಗೂ ಸಿಬ್ಬಂದಿ ಉಪಸ್ಥಿತರಿದ್ದರು. ರಾಘುಟಳ್ಳಿ ಶಾಲೆಯ ಮುಖ್ಯೋಪಾಧ್ಯಾಯರೇ, ಶಿಕ್ಷಕ ವರ್ಗದವರೇ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿಯರೇ, ಈಗ ಡಾಕ್ಟರ್ ಗಿರೀಶ್ ಅವರು ತಮಗೆ ಲಸಿಕೆ ಅಭಿಯಾನದ ಬಗ್ಗೆ ಸರ್ಕಾರದ ಒಂದು ಗೈಡ್ಲೈನ್ಸ್ ಬಗ್ಗೆ ಎಲ್ಲವನ್ನ ತಿಳಿಸ್ಕೊಟ್ಟಿದ್ದಾರೆ. ಲಸಿಕೆ ಬಗ್ಗೆ ಭಯ ಬೀಳುವಂಥ ಅವಶ್ಯಕತೆ ಏನೂ ಇಲ್ಲ. ಯಾಕಂದರೆ ಈಗ ಆಲ್ರೆಡಿ ಭಾರತ ದೇಶದಲ್ಲಿ ಸುಮಾರು 46% ಎರಡು ಡೋಸ್ಗಳನ್ನು ಪಡೆದು ತಮ್ಮ ರೋಗ ನಿರೋಧಕ ಶಕ್ತಿಗಳನ್ನು ಹೆಚ್ಚಿಸ್ಕೊಂಡು ಆರಾಮಾಗಿರುವಂಥವ್ರು ಭಾಳ ಜನ ಇದ್ದಾರೆ. ಒಂದನೇ ಡೋಸ್ ಅಂತೂ ಆಲ್ಮೋಸ್ಟ್ 1 crore ಇದು 100 crore ಮೇಲೆ ಆಗಿದೆ. ಆದ್ದರಿಂದ ಇದುವರೆಗೂ ಯಾವುದೇ ರೀತಿಯಾದಂಥ ಒಂದು ಏನು ಬಹಳ ತೀವ್ರತರವಾದಂಥ ಸೈಡ್ ಎಫೆಕ್ಟ್ಗಳನ್ನು ಇವತ್ತಿವರೆಗೂ ಯಾರು ನೋಡಿಲ್ಲ. ಎಸ್ಪೆಷಲಿ ಕೋವಿಶೀಲ್ಡು, ಕೋವ್ಯಾಕ್ಸಿನ್ನು ಇವೆರಡೂ ಬಹಳ ಸುರಕ್ಷಿತವಾದಂಥ ಲಸಿಕೆಗಳು ಅಂತ ಆಲ್ರೆಡಿ ಪ್ರಪಂಚದಾದ್ಯಂತ ಪ್ರೂವ್ ಆಗಿದೆ. ಮತ್ತು ಇನ್ನು ಲಸಿಕೆ ಏನು ಹಾಕ್ಸ್ಕೊಳ್ಳೋದಕ್ಕೆ ಏನು ಚಿಕ್ಕಿಸ್ಕೊಳ್ಳೋದಕ್ಕೆ ಭಯ ಬೀಳುವಂಥ ಅವಶ್ಯಕತೆ ಏನಿಲ್ಲ. ಇದು ಅಂತಹ ದೊಡ್ಡ ಇಂಜೆಕ್ಷನ್ ಏನಲ್ಲ, ಬರೀ 0.5 cc ಕೊಡ್ತಾರೆ. ನಮ್ಮ ಸಿಬ್ಬಂದಿ ವರ್ಗದವರು ಬಹಳ ನೋವಿಲ್ಲದೆ ಕೊಡೋದ್ರಲ್ಲಿ ಪರಿಣಿತರಾಗಿದ್ದಾರೆ. ಅದರಿಂದ ನೀವ್ಯಾರು ಎದ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಮತ್ತು ಸೈಡ್ ಎಫೆಕ್ಟ್ಸು ಒಂದು ದಿವಸ ಅಥವಾ 2 ದಿವಸ ಸ್ವಲ್ಪ ಜ್ವರ ಮೈಕೇನು ಸುಸ್ತು ಇರ್ತದೆ, ಅದ್ರ ಬಗ್ಗೆ ಗಾಬರಿ ಬಿಡೋದ್ರಲ್ಲಿ ಏನೂ ಇಲ್ಲ. ಆದಷ್ಟು ಕಡಿಮೆ ಆಗ್ತಿದೆ. ಸೊ ಆ ಥರ ನಿಮಗೇನಾದರೂ ಬಹಳ ತೀವ್ರತರವಾಗಿರುವಂಥ ಲಕ್ಷಣಗಳೇನಾದ್ರು ಕಾಣಿಸಿದ್ರು ಸಹ ನಮ್ಮ ವೈದ್ಯಕೀಯ ನಾವು ಸಿಬ್ಬಂದಿ ವೈದ್ಯರು ಎಲ್ಲ ನಾವು ಸನ್ನದ್ಧರಾಗಿರ್ತೇವೆ. ನೀವು ಯಾವಾಗ ಬೇಕಾದ್ರೆ ಬಂದು ನಮ್ಮನ್ನು ಕಾಣ್ಬೋದು, ತೋರಿಸ್ಕೊಬೋದು. ಅದರಿಂದ ಯಾವ ರೀತಿಯಾದಂಥ ಒಂದು ಹೆದರಿಕೆ ಇಲ್ಲದೆ, ಯಾವ ರೀತಿಯಾದಂಥ ಒಂದು ಇದು ಇಲ್ಲದೆ ಎಲ್ಲರೂ ಲಸಿಕೆಗಳನ್ನ ಹಾಕ್ಸ್ಕೊಳ್ರಿ. ನಿಮ್ಮ ಮನೆಯಲ್ಲಿ ಎಲ್ರಿಗೂ ಅದ್ರ ಬಗ್ಗೆ ತಿಳಿಸ್ರಿ. ಎಲ್ರಿಗೂ ಲಸಿಕೆ ಹಾಕ್ಸ್ಕೊಳ್ಳೋದು ಪ್ರೇರೇಪಣೆಯನ್ನು ನೀವು ಸಹ ಎಲ್ರಿಗೂ ಕೊಡಬೇಕು ಅಂತ ನಾನು ಕೇಳ್ತೀನಿ. ಈ ಲಸಿಕಾ ಅಭಿಯಾನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಕೊಡಗಲ್ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳಿರತಕ್ಕಂಥ ಡಾಕ್ಟರ್ ಗಿರೀಶ್ ಸರ್ ಅವರ ಆತ್ಮೀಯರು, ಮತ್ತೋರ್ವ ವೈದ್ಯಾಧಿಕಾರಿಗಳಿರತಕ್ಕಂಥ ಶಿವಕುಮಾರ್ ಸರ್ ಅವರ, ಮತ್ತು ಎಲ್ಲ ಕೊಡಗಲ್ ಆರೋಗ್ಯ ಕೇಂದ್ರದ ಸಿಬ್ಬಂದಿ ವರ್ಗದವರ, ನಮ್ಮ ಎಲ್ಲ ನನ್ನ ನೆಚ್ಚಿನ ಉಪಾಧ್ಯಾಯರು ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿ, ಈಗಾಗಲೇ ನಮ್ಮ ಗಿರೀಶ್ ಸರ್ ಅವರು ಮತ್ತು ಶಿವಕುಮಾರ್ ಸರ್ ಅವರು ನಿಮಗೆ ಆತ್ಮಸ್ಥೈರ್ಯವನ್ನು ತುಂಬಿದ್ದಾರೆ. ನಾನೇ ಇಲ್ಲಿ ಈಗಾಗಲೇ 2 doses ಅನ್ನು ಪಡೆದಿದ್ದೀನಿ, ಅದರ ಕೂಡ ಟೀಚರ್ ಸತ್ರ ಕೂಡ ಪಡೆದಿದ್ದೀವಿ. ಇನ್ನೇನು ಹತ್ತಿರದಲ್ಲಿ ಮತ್ತೆ 3ನೇ dose ಕೂಡ ಪಡೆಯತಕ್ಕಂಥ ಒಂದು ಅವಕಾಶ ಕೂಡ ಬರ್ತಾ ಇದೆ, ಬೂಸ್ಟರ್ ಡೋಸ್ ಅಂತೇಳಿ ಅದು ತಗೊಂಡಿರ್ಬೇಕಲ್ಲ ಸರ್. ಇದ್ರೆ ವಾರಿಯರ್ಸ್ಗೆ ಕೊಡಕ್ಕೆ ಎಲ್ಲ ಶುರು ಮಾಡಿದ್ದಾರೆ. ಹಾಗಾಗಿ ಇದರಲ್ಲಿ ಭಯ ಬೀಳ್ತಕ್ಕಂಥದ್ದು ಏನೇನು ಇಲ್ಲವೇ ಇಲ್ಲ. ಭಯ ಬೀಳಬೇಕಿದೆ ಯಾರಂದ್ರೆ ಹಾಕ್ಸ್ಕೊಳ್ದೇವರು
मत कॉविड बरत अथवा करोना बरत यार वैक्सीन हाकोल भय पड़ा गोतिरबा लाकडौन मोदलने अले मत एरने अले बंद मोदलने अलग वैक्सीनेशन यार पड़ो एरने अल यारू सवी यार वैक्सीनेशन पड़क अंदर आव को ऐज बट युवक युवक मीन अः वयस मध्य वयस्क को अल सुमार सवी मध्य वयस अदर लसिके तुम्बे उपयोग इडी विश्ववे नम भारत कड़े नोड़ता है अनेक देश लसिके कड़े बंद निवत लसिका हाकली नम सरकार मुझे प्रतियो इन नियम ऐसे पोषक अभिप्राय अथवा उपये पड़को ना पत्र रेडी सैन वैक्सीन तक मत ना सैन नि पोषक हर सैन यार लसिके हाक ना पट्टी धैर्य बंद लसिके पड़ी ये रीतिया अड्ड परणाम ना कण्डे नंबर सुमार वैद्य वैद्य साकु पचय नाट इतने ना हेच्चन डिस्कस चर्चे लसिकेलू पड़को अंतर तक अवकाश वंदी ना मतलब जय हिंद जय कृष्ण।